ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಫೈವ್ ಫೋರ್ಟಿ ಫೈವ್ ಪಿ ಎಸ್ ಎ ಹುದ್ದೆದು ಬಿಗ್ ಶಾಕ್ ಕೂಡ ಬಂದಿದೆ ಸಿಎಂ ಸೂಚನೆ ಮಾಡಿದ್ರು ಕೂಡ ಇನ್ನು ಕೂಡ ಪ್ರಕ್ರಿಯೆ ಮುಗಿದಿಲ್ಲ ನಿಮಗೆ ಗೊತ್ತಿರೋ ಈ ಹಿಂದೆ ಕಲ್ಯಾಣ ಕರ್ನಾಟಕದ ಸಪ್ರೇಟ್ ಆಗಿ ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಅಂತ ಇಶ್ಯೂಸ್ ಆಯಿತು ಕೋರ್ಟ್ ಕೋಯಿತು ಕೋರ್ಟ್ ರದ್ದು ಮಾಡಿದ್ರು ಈಗ ಸಿಎಂ ಅವರು ಏನ್ ಹೇಳಿದ್ರು ಅಂದ್ರೆ ಸೂಚನೆ ಕೊಟ್ಟಿದ್ರು ಸಿಂಪಲ್ಲು ಐನೂರ ನಲವತ್ತೈದು ಹುದ್ದೆಗಳ ನೇಮಕತೆ ಫಲಿತಾಂಶ ಪ್ರಕಟ ಮಾಡಬೇಕಂದೇಳಿ ಸಿಎಂ ಅದೇ ರೀತಿ ಗೃಹ ಸಚಿವರು ಕೂಡ ಪ್ರಶ್ನೆ ಬರ್ತಿದ್ರು ಈಗ ಸಿಎಂ ಸೆಡ್ ಹೊಡೆದು ಐದುನೂರ ನಲವತ್ತೈದು ಹುದ್ದೆಗಳ ನೇಮಕಾತಿ ಸಂಬಂಧಿಸಿದಂತೆ ಸಿಎಂ ಅನುದಾನಕ್ಕೆ ಸೆಡ್ ಹೊಡೆದು ಸೆಪ್ಟೆಂಬರ್ ಇಪ್ಪತ್ತೇಳರ ಪ್ರಕ್ರಿಯೆ ನಿಲ್ಲಿಸಬೇಕು ಅಂತ ಹೇಳಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಪ್ರಿಯಾಂಕರೆಯವರು ಅಹ್ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಗೃಹ ಸಚಿವರ ಸೂಚನೆ ಕೂಡ ಶೆಡ್ ಹೊಡೆದಿದ್ದಾರೆ ಫಲಿತಾಂಶ ಇನ್ನೂ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಕಲ್ಯಾಣ ಕರ್ನಾಟಕ ವರ್ಷ ಬೇರೆ ವಿದ್ಯಾರ್ಥಿಗಳು ಈ ರೀತಿ ಸಮಸ್ಯೆ ಆಗಿದೆ ಪ್ರಿಯಾಂಕರ್ಗೆ ಅವರು ಕಲ್ಯಾಣ ಕನ್ನಡಕ್ಕೆ ಸೇರಿದ್ದವರು ಈ ರಾಜಕೀಯ ಜಟಪಟ್ಟಿ ಆಗಿದೆ ಅಂತ ಕೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಸುತ್ತೋಲೆ ಓಡಿಸಿದ್ರು ಮೆರಿಟ್ ಆಧಾರದ ಮೇಲೆ ಪಟ್ಟಿ ಮಾಡಬೇಕು ಅಂತ ಗೊಂದಲ ಆಯಿತು ಕೋರ್ಟ್ಗೆ ಹೋಯ್ತು ಅಧಿಸೂಚನೆ ಬಂದರೂ ಕೂಡ ಅನ್ವಯ ಮಾಡಬೇಕು ಅಂತ ಹೇಳಿದ್ರು ಅದೆಲ್ಲ ಇಶ್ಯೂಗಳು ನಿಮಗೆ ಗೊತ್ತಿರೋ ಹಾಗೆ ಈಗ ಫಲಿತಾಂಶಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಮತ್ತೆ ಪಿ ಎಸ್ ಸಿ ಪರೀಕ್ಷೆಗಳು ಬರಿತಾ ಇದ್ದಾರೆ ಸಮಸ್ಯೆ ಆಗಿದೆ ಸ್ವತಃ ಸಿ ಎಂ ಅವರು ಅದೇ ರೀತಿ ಸ್ವತಃ ಗೃಹ ಸಚಿವರೇ ಹೇಳಿದ್ರು ಕೂಡ ಕಣದ ಕೈಯ್ಯ ಕೈವಾಡದಿಂದ ಇನ್ನು ಕೂಡ ಆಗಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಏನೆಲ್ಲ ಬದಲಾವಣೆ ಆಯ್ತು ಅಂತ ನಿಮ್ಗೆ ಗೊತ್ತು ಅಹ್ ಎರಡ್ ಸಾವಿರದ ಇಪ್ಪತ್ತೊಂದು ಜನವರಿ ಇಪ್ಪತ್ತೊಂದರಲ್ಲಿ ಅಧಿಸೂಚನೆ ಓಡಿಸಿದ್ರು ಏನಾಯ್ತು ಅಂದ್ರೆ ತ್ರೀ ಸೆವೆಂಟಿ ಒನ್ ಜೆ ಕುರಿತು ಸುತ್ತೋಲೆ ಬಂದಿತ್ತು ಅಹ್ ಎರಡು ವರ್ಷದ ಮೊದಲು ಸೂಚನೆ ಪ್ರಕಟಣೆ ಮಾಡಿದ್ರು ಅಂತಲ್ಲ ಅದು ಕೋರ್ಟ್ಗೆ ಹೋಯ್ತು ಜನವರಿ ಒಂದರಲ್ಲಿ ತೀರ್ಪಿನಲ್ಲಿ ರದ್ದು ಅದನ್ನು ರದ್ದು ಮಾಡಿದ್ರು ನಂತರ ಹೈಕೋರ್ಟ್ನಲ್ಲಿ ಮತ್ತೆ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು ಅದರಲ್ಲಿ ಒಳಪಟ್ಟು ಅಲ್ಲಿ ಏನು ಹೇಳಿದ್ದಾರೆ ಅಂದರೆ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತರ ಅನ್ವಯ ಫಲಿತಾಂಶ ಪ್ರಕಟಿಸುವಂತೆ ಗೃಹ ಇಲಾಖೆಗೆ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಿ ಎಂ ಹೇಳಿದ್ದಾರೆ ಇದಕ್ಕೆ ಗೃಹ ಸಚಿವರು ಒಪ್ಪಿ ಅಧಿಕಾರಿಗಳ ಸೂಚನೆ ಕಂಡುಡಿದ್ದಾರೆ ಆದರೆ ಎರಡು ಸಾವಿರದ ಇಪ್ಪತ್ಮೂರು ಫೆಬ್ರವರಿ ಒಂದರ ಸುತ್ತಲೇ ಮುಂದಿಟ್ಕೊಂಡು ಕಾಣದ ಕೈಗಳ ವಿಳಂಬ ನಡೀತದೆ ಅಂತ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಫೆಬ್ರವರಿ ಫೆಬ್ರವರಿ ಒಂದರಲ್ಲಿ ಬಂದ ಸುತ್ತೋಲಿನ ಮೇಲೆ ಇಳ್ಕೊಂಡು ವಿಳಂಬ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಒಂದಲ್ಲ ಒಂದು ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಇವರು ಅಧಿಕಾರಿ ಮಧ್ಯೆ ಸರ್ಕಾರ ಮಧ್ಯೆ ಜಟಾಪಟಿ ಬರ್ತಾ ಇದ್ದಾರೆ ಸ್ವತಃ ಸಿ ಎಂ ಅದೇ ರೀತಿ ಕೂಡ ಸಚಿವರೇ ಘೋಷಣೆ ಮಾಡೋಕೆ ಕೇಳಿದ್ರು ಕೂಡ ಈ ರೀತಿ ಸೆಡ್ಡು ಹೊಡೆದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸಚಿವರಾದ ಆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದು ಈ ರೀತಿ ಸೆಡ್ಡು ಹೊಡೆದಿದ್ದಾರೆ ಇದು ಈ ರೀತಿ ರಾಜಕೀಯ ಜಟಾಪಟಿಗೆ ಕೂಡ ಕಾರಣವಾಗಿದೆ ಸದ್ಯಕ್ಕೆ ಏನಾಗುತ್ತೆ ಗೊತ್ತಿಲ್ಲ ವಿ ಅಭ್ಯರ್ಥಿಗಳಿಗೆ ತಲೆಣವಾಗಿದೆ ಏನಾಗುತ್ತೆ ಇದನ್ನು ಲೀಸ್ಟ್ ಬಿಡ್ತಾರೆ ಏನು ಸಮಸ್ಯೆ ಆಗುತ್ತೆ ಇದನ್ನು ಯಾವ ರೀತಿ ಇದನ್ನು ಡಿಫಾಲ್ಟ್ ಸಾಲ್ವ್ ಮಾಡ್ತಾರೆ ಅಂತ ಹೇಳಿ ತಯಾರವಾಗಿದೆ ಇನ್ನು ಕೂಡ ಸೂಚನೆ ಕೊಟ್ಟರು ಕೂಡ ಪ್ರಕ್ರಿಯೆ ಮುಗಿದಿಲ್ಲ ಸಿ ಎಂ ಖುರ್ಷಿಗೆ ತೊಳ್ಕೋ ಆಗಿದೆ ಸಿ ಎಂ ಕುರ್ಚಿ ಡೇಂಜರಲ್ಲಿದೆ ಎಫ್ ಐ ಕೂಡ ಹಾಕಿದ್ದಾರೆ ಇದು ಈಗ ಸಾಲ್ವ್ ಆಗುತ್ತೋ ಇನ್ನು ಕೂಡ ವಿದ್ಯಾರ್ಥಿಗಳು ವೆಯ್ಟ್ ಮಾಡಬೇಕಾ ಗೊತ್ತಿಲ್ಲ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು